ಚರ್ಚೆ ಅವಶ್ಯಕತೆ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ, ಅದ್ರ ಬಗ್ಗೆ ಗಮನ ಹರಿಸಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಸರ್, ಒಂದು ವೇಳೆ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಪ್ರಾಸಿಕ್ಯೂಷನ್ ಹೇಳಲಿಕ್ಕಾಗಲ್ಲ, ಕೋರ್ಟ್ ಹಿಂಗೆ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ನಾನು ನೋಡೋಣ ಈಗ ಸರ್. ಒಂದು ವೇಳೆ ಅದು ಏನಾದರೂ ಪಕ್ಷದ ಇದರಲ್ಲಿ ಏನೋ ಚರ್ಚೆ ಆಗಿದೆ ಸರ್, ಹೈಕಮಾಂಡಿಗೆ ಏನಾದರೂ ಮುಂದೆ ನೀವು ಯಾಕಂದ್ರೆ ದೆಹಲಿಗೆ ಹೋಗಿ ಬಂದಿರಿ? ಇಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಈಗ ಅವರೇ ಹೇಳ್ತಾರೆ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ, ಭಾಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದೊಂದು ಒಂದು ಪ್ರೊಸೆಸ್ ಅಷ್ಟೇ, ಅದು ಅದ್ರ ಪಾಡಿ ನಡೀತಿದ್ವು. ಅದೆಲ್ಲ ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲಿ ಕೂಡ ಕಾನೂನಲ್ಲಿ ಹೇಳಿಲ್ಲ. ಸರ್, ನೀವು ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದು ಸಾಕಷ್ಟು ಚರ್ಚೆ ಮಾಡಿ? ಇಲ್ಲ ಇಲ್ಲ, ಅದು ಬೇರೆ, ಅದು ಬೇರೆ ಬೇರೆ ಹೋಗಿರ್ತೀವಿ. ಬಿ ಸಿದ್ದರಾಮಯ್ಯ ಅವರು ಮುಂದೆ ಇರ್ತಾರೆ, ಅವರೇ ಇರ್ತಾರೆ. ಇಲ್ಲ, ಶೀಘ್ರದಲ್ಲಿ ಅಂತೇಳ ಟೈಮ್ ಬರ್ಬೇಕಂತೇಳಿ ಶೀಘ್ರ ಅಂತ ಹೇಳಿಲ್ಲ. ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೆ, ಪ್ರಯತ್ನ ಮಾಡ್ಬೇಕಂತ ಹೇಳಿದ್ದೀವಿ. ಸಮಯ ಬರಲ್ಲ, ಸಮಯಕ್ಕೆ ಕಾಯ್ತಾ ಇದ್ದೀವಿ.